ಹಾಯ್ ನಮಸ್ಕಾರ, ಕನ್ನಡ ಹೇಳಕ್ಕೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಯಾವ ರೀತಿ ಫ್ರೆಂಡ್ಸ್ ಇಲ್ಲಿ ನ್ಯಾವಿಗೇಷನ್ ಬಾರ್ ಬಟನ್ಸ್ ಇದೆ ನೋಡಿ, ಹೋಮ್ ಸ್ಕ್ರೀನು ಮತ್ತು ಬ್ಯಾಕ್ ಸ್ಕ್ರೀನು ಇದೆ ಅಲ್ಲ ಫ್ರೆಂಡ್ಸ್, ಆ ಸ್ಕ್ರೀನ್ ಮೇಲೆ ಇಲ್ಲಿ ನಿಮ್ಮ ಫೋಟೋನ ಯಾವ ರೀತಿ ಹಾಕೊಳೋದು ಅಂತೇಳಿ ಎಬ್ರಿಥಿಂಗ್ ಫ್ರೆಂಡ್ಸ್. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದರೆ ಕೆಳಕೊಂಡು ರೆಡ್ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡಿ, ಹಾಗೂ ನೋಟಿಫಿಕೇಶನ್ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಅಥವಾ ಇದರಲ್ಲಿ ಕಸ್ಟಮ್ ನ್ಯಾವಿಗೇಷನ್ ಬಾರ್ ಅಂತೇಳಿ ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಟೈಪ್ ಮಾಡಿದ್ರು ಈ ಥರ ಬರುತ್ತೆ. ಆನಂತರ ಫ್ರೆಂಡ್ಸ್ ಅದನ್ನು ಈ ಥರ ಇನ್ಸ್ಟಾಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ನಿಮ್ಮ ಇಷ್ಟದ ಫೋಟೋನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಅದರಲ್ಲಿ ಇರೋ ಫೋಟೋ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟೋ ಲಗೋಮೆಟೋ ವೇಟ್ ಮಾಡು ಫ್ರೆಂಡ್ಸ್. ಇಲ್ಲಿ ಸಿಂಪಲಾಗಿ ಓಪನ್ ಮಾಡು. ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ಥರ ಅಲೋ ಡಿಸ್ಪ್ಲೇ ಓವರ್ ಅದರ್ ಆ್ಯಪ್ಸ್ ಅಂತ ಇಲ್ಲಿದೆ ಫ್ರೆಂಡ್ಸ್. ಇದೇನು ಮಾಡೋಣ, ಇಲ್ಲಿ ಸಿಂಪಲ್ಲಾಗಿ ಇಲ್ಲಿ ಆನ್ ಮಾಡೋಣ. ಆನ್ ಮಾಡಿ ಫ್ರೆಂಡ್ಸ್, ಮತ್ತೆ ಬ್ಯಾಕ್ ಬರೋಣ. ಬ್ಯಾಕ್ ಬಂದಮೇಲೆ ಫ್ರೆಂಡ್ಸ್ ಇಲ್ಲಿ ಅಲೋ ಅಂತ ಹೇಳಿ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ಸಿಸ್ಟಮಿಗೆ ಅಲೋ ಅಂತ ಕೊಡೋಣ. ಅಲೋ ಅಂತ ಕೊಟ್ಟಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು, ಇಲ್ಲಿ ಇಮೇಜ್ ಫಾರ್ ಅಂತ ಇದೆ ನೋಡಿ, ಸೆಲೆಕ್ಟ್ ಇಮೇಜ್ ಫಾರ್ ನ್ಯಾವಿಗೇಷನ್ ಬಾರ್ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಆನ್ ಮಾಡ್ಕೊಂಡ್ರೆ ಫ್ರೆಂಡ್ಸ್ ನ್ಯಾವಿಗೇಷನ್ ಬಾರ್ ನಿಮಗೆ ಇಷ್ಟದ ಇಮೇಜನ್ನು ನೀವು ಇಲ್ಲಿ ಹಾಕೋಬೋದು ಫ್ರೆಂಡ್ಸ್. ಇಲ್ಲಿ ಆನ್ ಆಯಿತು. ಅಥವಾ ನಿಮಗೆ ಕಲರ್ ಅಷ್ಟೇ ಬೇಕು ಅಂತ ಹೇಳಿದ್ರೆ ಫ್ರೆಂಡ್ಸ್, ಇಲ್ಲಿ ಕಲರ್ ಬೇಕಂದರೆ ಕಲರ್ ಇಲ್ಲಿ ಆನ್ ಮಾಡ್ಕೋಬೇಕು. ಇಲ್ಲಿ ನನಗೆ ಈಗ ಇಮೇಜ್ ಹಾಕೋದು ಹೇಳ್ಕೊಡ್ತೀನಿ ಅಂತೇಳಿ ಫ್ರೆಂಡ್ಸ್ ಇಲ್ಲಿ ಆನ್ ಮಾಡ್ಕೊಂಡಿದ್ದೀನಿ. ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಅಷ್ಟಾದ್ಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ಲೇ ಬಟನ್ ಟೈಪ್ ಕಾಣ್ತಿದ್ದಾರೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ನ್ಯಾವಿಗೇಷನ್ಸ್ ಬಾರ್ ಒಳಗೆ ಇಮೇಜ್ ಇರೋದು ಇರುತ್ತೆ ಫ್ರೆಂಡ್ಸ್. ಈ ನ್ಯಾವಿಗೇಷನ್ ಬಾರ್ನ ನೀವು ಯಾವ್ದು ಬೇಕೋ ಅದನ್ನು ಈ ಥರ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ಥರ ಚೇಂಜಸ್ ಆಗಿದೆ, ಇದರಲ್ಲಿ ಯಾವ್ದು ಬೇಕೋ ಅದು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾದ್ರೂ ಫ್ರೆಂಡ್ಸ್ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಸಿಂಪಲಾಗಿ ಇಲ್ಲಿ ಮೇಲ್ಗಡೆ ಬರಬೇಕು ಫ್ರೆಂಡ್ಸ್. ಇಲ್ಲಿ ನಿಮ್ಮ ಫೋಟೋನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಗ್ಯಾಲರಿ ಟೈಪ್ ಆಪ್ಷನ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಹೋಗಿ ಇಮೇಜಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫೋಟೋ ಎಲ್ಲಿರುತ್ತೋ ಆ ಫೈಲನ್ನು ನೀವು ಓಪನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ನಾನು ಯಾವುದರ ಒಂದು ನನ್ನ ಫೋಟೋನ ಓಪನ್ ಮಾಡ್ತೀನಿ. ಓಪನ್ ಮಾಡಿಕೊಂಡು ಫ್ರೆಂಡ್ಸ್ ಇಲ್ಲಿ ನಾನು ಈಗ ಇಮೇಜಸ್ಸನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ. ಎಷ್ಟು ಬೇಕಷ್ಟು ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಫ್ರೆಂಡ್ಸ್. ಆನಂತರ ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಥರ ಬಂದಿರುತ್ತೆ ಫ್ರೆಂಡ್ಸ್. ಇದರಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಕೂಡ ಮತ್ತೆ ಈ ಥರ ಹೋಗಿ ಕ್ರಾಪ್ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಈ ಥರ ನನ್ನ ಮುಖ ಅಷ್ಟೇ ಬೇಕು ಅಂತ ಹೇಳಿದ್ರೆ ಈ ಥರ ನಾನು ಅಡ್ಜಸ್ಟ್ ಮಾಡ್ಕೊಂಡು ರೈಟ್ ಮಾರ್ಕ್ ಕೊಟ್ಟರೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ನನ್ನ ಮುಖ ಅಷ್ಟೇ ಬರುತ್ತೆ ಫ್ರೆಂಡ್ಸ್. ಈ ಥರ ನೀವು ನಿಮ್ಮ ಹೆಸರು ಕೂಡ ಇಲ್ಲಿ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ಮತ್ತೆ ಆಪ್ಷನ್ಸ್ ಕೂಡ ಇರುತ್ತೆ, ಇವು ಕೂಡ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ಅಲ್ಲಿ ಇಷ್ಟ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಕೊಂಡು ರೆಡ್ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.